नमस्कार नहीं नोड़ता सुद्दि समय न्यूज चैनल मत होस सुद्दि तेजको ना निम्बे बरता नानु महरुद डाकुळगी दिन मुख्यांश बीदर उत्तर क्षेत्र बीजेपी अभ्यर्थी ईश्वर सिंग ठाकूर ऐसे माजी सीएम बीएस यडियूरप्प करे गणेश चतुर्थी युगादि दीपावली हब्ब के उचित सिलेंडर भरोसे अटल आहार केंद्र स्थापने सुळिवु यडियूरप्प औरत क्षेत्र मदनूर मत्तु डोंगरगांव ग्राम अब्बरद प्रचार नडेसिद डॉक्टर भीमसेनराव शिंदे निरंतर साथ नीडिद रवींद्र स्वामी मत्तु कार्यकर्तरु औरत क्षेत्र नन्न मोदल आद्यते कुडियुव नीरिन समस्ये बगेहरिसुविके भरोसे नीडिद भीमसेन शिंदे जेडीएस अभ्यर्थी सूर्यकांत नागमारपल्ली अवरिगे बेंबल सूचिसिद क्रैस्त बांधवरु नगरदल्ली करेद पत्रिकागोष्ठियल्लि हेळिके समाजक्के मत्तु चर्चेगळिगे सहकार नेनेदु बेंबल नीडुत्ता इद्देवे क्रैस्त मुखंडरिंद बेंबल घोषणे बीदर दक्षिण क्षेत्र चिट्टावाडियल्लि बंडेप्प काशंपुर भारी प्रचार पटाकी सिडिसि बुलडोजर मूलक हू हाकि स्वागत कोरिद ग्रामस्थरु नम्म सरकार अधिकारक्के बंद्रे वर्षक्के 5 सिलिंडर उचितवागि नीडुत्तेवे बंडेप्प काशंपुर भरोसे बीदर उत्तर क्षेत्र अभ्यर्थि सूर्यकांत नागमारपल्ली अवरिंद गांधीगंजनल्लि अब्बरद प्रचार अंगडिगळिगे तेरळि प्रणाळिके पत्र नीडि ओंदु अवकाश नीडुवंते मनवि प्रचारद वेळे साथ नीडिद अपार जनस्तोम औरत पट्टण मराठा समाज मुखंड श्रीमती सुचित्रा हंगरगी तत्क्षण पत्रिकागोष्ठी मराठा समुदाय टूए सेर्पड़े यडियूरप्पनवर मतु उलिसिकोळ्ळलिल्ल आक्रोश शासक प्रभु चव्हाण दुराड़ते बेसत्तु बीजेपी पक्ष प्राथमिक सदस्यत्व के राजीनामे स्वपक्षदू चुनाव में नरुद्ध चव्हाण षड्यंत्र औरत पट्टण करेद पत्रिकागोष्ठी चव्हाण विरुद्ध तीव्र असमाधान होरहाकिद श्रीमती सुचित्रा हंगरगी वार्ते विवर ಅಧಿಕಾರಕ್ಕೆ ಬಂದ 24 ಗಂಟೆ ಒಳಗಾಗಿ ದೀಪಾವಳಿ ಯುಗಾದಿ ಮತ್ತು ಗಣೇಶ ಚತುರ್ಥಿಗೆ ಅಂದರೆ ವರ್ಷಕ್ಕೆ 3 ಸಿಲಿಂಡರ್ಗಳನ್ನು ಉಚಿತವಾಗಿ ನೀಡುತ್ತೇವೆ ಪ್ರತಿ ಮಹಾನಗರಪಾಲಿಕೆ ವಾರ್ಡ್ಗಳಲ್ಲಿ ಕೈಗೆಟಕುವ ದರದಲ್ಲಿ ಅಟಲ್ ಆಹಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಬಡವರಿಗೆ ಹಾಗೂ ಶ್ರಮಿಕರಿಗೆ ಗುಣಮಟ್ಟದ ಆಹಾರ ವಿತರಿಸುವ ಕುರಿತು ನಿರ್ಧಾರ ಮಾಡಿದ್ದೇವೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಹೇಳಿದರು ಬೀದರ್ ಉತ್ತರ ವಿಧಾನಸಭಾ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಈಶ್ವರ್ ಸಿಂಗ್ ಠಾಕೂರ್ ಅವರ ಪರವಾಗಿ ನಗರದ ಬಸವ ಮುಕ್ತಿ ಮಂದಿರದ ಆವರಣದಲ್ಲಿ ಹಮ್ಮಿಕೊಂಡ ಬಹಿರಂಗ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಹೇಳಿದರು ಮುಂದುವರೆದು ಮಾತನಾಡಿದ ಯಡಿಯೂರಪ್ಪನವರು ಬಿಪಿಎಲ್ ಕಾರ್ಡ್ದಾರರಿಗೆ ಪ್ರತಿನಿತ್ಯ ಅರ್ಧ ಲೀಟರ್ ನಂದಿನಿ ಹಾಲು ಮತ್ತು 5 ಕಿಲೋ ಸಿರಿಧಾನ್ಯಗಳನ್ನು ವಿತರಿಸುವಂತ ನಿರ್ಧಾರ ಮಾಡಿದ್ದೇವೆ ವಿಶೇಷವಾಗಿ ರಾಜ್ಯದಲ್ಲಿ ಸಮಾನ ನಾಗರಿಕ ಸಂಹಿತೆ ನ್ಯಾಯಾಲಯ ತರುವುದಕ್ಕೆ ನಿರ್ಧಾರ ಮಾಡಿದ್ದೇವೆ ಎಂದು ಹೇಳಿದರು ಇದೊಂದು ಐತಿಹಾಸಿಕ ನಿರ್ಧಾರ ಆಗಲಿದ್ದು ಸರ್ವರಿಗೂ ಸೂರು ಯೋಜನೆ ಅಡಿಯಲ್ಲಿ ರಾಜ್ಯದಲ್ಲಿ 10 ಲಕ್ಷ ಮನೆಗಳನ್ನು ಕಟ್ಟಿಸಿಕೊಡುವ ಯೋಜನೆ ಹಾಕಿಕೊಳ್ಳಲಾಗಿದೆ ಈ ಕುರಿತು ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ನಿರ್ಧಾರ ಮಾಡಿದ್ದಾರೆ ಅಲ್ಲದೆ ರಾಜ್ಯದಲ್ಲಿ ಶಾಲೆಗಳ ಉನ್ನತೀಕರಣ ಮಾಡುವ ಕುರಿತು ಈಗಾಗಲೇ ಚರ್ಚೆ ಮಾಡಲಾಗಿದೆ ಆದ್ದರಿಂದ ಬೀದರ್ ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಈಶ್ವರ್ ಸಿಂಗ್ ಠಾಕೂರ್ ಅವರನ್ನ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ಯಡಿಯೂರಪ್ಪನವರು ಹೇಳಿದರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ತಿನ ಮಾಜಿ ಸ್ಪೀಕರ್ ರಘುನಾಥರಾವ್ ಮಲ್ಕಾಪುರೆ ಪ್ರಮುಖರಾದ ನಂದಕಿಶೋರ್ ವರ್ಮಾ ರೌಫುದ್ದೀನ್ ಕಚೇರಿವಾಲೆ ಬಾಬು ಅಲಿ ಸೇರಿದಂತೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಹಲವು ಗ್ರಾಮಗಳ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದರು ಪಕ್ಷದ ಶಾಲು ಹೊದಿಸಿ ಅವರನ್ನ ಬಿಎಸ್ ಯಡಿಯೂರಪ್ಪನವರು ಸನ್ಮಾನಿಸಿದರು ಪ್ರತಿ ಮಹಾನಗರಪಾಲಿಕೆ ವಾರ್ಡ್ಗಳಲ್ಲಿ ಅಟಲ್ ಆಹಾರ ಕೇಂದ್ರದ ಮೂಲಕ ಶ್ರಮಿಕ ವರ್ಗದವರಿಗೆ ಗುಣಮಟ್ಟದ ಆಹಾರ ವಿತರಣೆ ಮಾಡಲು ನಿರ್ಧಾರ ಮಾಡಿದ್ದೇವೆ ಬಹಳ ಮುಖ್ಯವಾಗಿ ಬಿಪಿಎಲ್ ಕಾರ್ಡ್ದಾರರಿಗೆ ಪ್ರತಿನಿತ್ಯ ಅರ್ಧ ಲೀಟರ್ ನಂದಿನಿ ಹಾಲು 5 ಕೆಜಿ ಸಿರಿಧಾನ್ಯ ಈಗ ಕೊಡ್ತಿರೋದು 5 ಕೆಜಿ ಜೊತೆಗೆ ಅದನ್ನ ಕೊಡ್ತಾ ಇದ್ದೇವೆ ಅಂದ್ರೆ ಒಟ್ಟು 10 ಕೆಜಿ ಆಯಿತು ರಾಜ್ಯದಲ್ಲಿ ಸಮಾನ ನಾಗರಿಕ ಸಂಹಿತೆ ಜಾರಿ ಯೂನಿಫಾರ್ಮ್ ಸಿವಿಲ್ ಕೊಡ್ತರೋದಕ್ಕೆ ನಿರ್ಧಾರ ಮಾಡಿದ್ದೇವೆ ಇದೊಂದು ಐತಿಹಾಸಿಕ ನಿರ್ಧಾರ ಆಗುತ್ತೆ ಸರ್ವರಿಗೂ ಸೂರು ಯೋಜನೆ ಅಡಿಯಲ್ಲಿ 10 ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡುತ್ತೇವೆ ನಮ್ಮ ರಾಜ್ಯದಲ್ಲಿ ಯಾವುದೇ ಒಬ್ಬ ಬಡವ ವಾಸ ಮಾಡೋಕೆ ಮನೆ ಇಲ್ಲದಂತದ್ದು ಒಂದು ಮನೆ ಇರಬಾರದು ಅದು ನಮ್ಮ ಉದ್ದೇಶ ಆ ಕೆಲಸವನ್ನು ಮಾಡೋಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿರ್ಧಾರ ಮಾಡಿದ್ದಾರೆ ಔರಾದ್ ಮೀಸಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಭೀಮಸೇನರಾವ್ ಸಿಂಧೆ ಅವರು ಔರಾದ್ ಮತಕ್ಷೇತ್ರದ ಮದನೂರು ಗ್ರಾಮದಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸಿದರು ಗ್ರಾಮದ ಮುಖಂಡರು ಹಾಗೂ ವಿವಿಧ ಜನಸಾಮಾನ್ಯರಿಗೆ ಭೇಟಿಯನ್ನು ನೀಡಿ ಈ ಬಾರಿ ಆರಿಸಿ ತರಬೇಕೆಂದು ಮತದಾರರಲ್ಲಿ ಮನವಿ ಮಾಡಿಕೊಂಡರು ಬಳಿಕ ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಗೆದ್ದ ಬಳಿಕ ನನ್ನ ಮೊದಲ ಆದ್ಯತೆ ತಾಲ್ಲೂಕಿನ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವುದು ಬಳಿಕ ತಾಲ್ಲೂಕಿನ ಜನರಿಗಾದ ಅನ್ಯಾಯವನ್ನು ಸರಿಪಡಿಸುವುದು ನನ್ನ ಪ್ರಮುಖ ಗುರಿಯಾಗಿದೆ ಎಂದು ತಿಳಿಸಿದರು ಕೆಲವರು ನಾನು ಬೆಂಗಳೂರಿನವನು
ಎಂದು ಹೇಳಿಕೊಂಡು ಓಡಾಡ್ತಾ ಇದ್ದಾರೆ. ಆದರೆ ನಾನು ಬೀದರ್ ತಾಲೂಕಿನ ಕೊಳಾರ್ ಗ್ರಾಮದವನು. ಉನ್ನತ ವ್ಯಾಸಂಗಕ್ಕಾಗಿ ಹಾಗೂ ಸೇವೆ ಮಾಡಲು ಬೆಂಗಳೂರಿಗೆ ಹೋಗಿದ್ದೆ. ಇದೀಗ ಮರಳಿ ಬೆಂಗಳೂರಿನಿಂದ ಔರಾದ್ಗೆ ಬಂದಿದ್ದೇನೆ ಎಂದರಲ್ಲದೆ ನಾನೇನು ಮುಂಬೈನಿಂದ ಔರಾದ್ಗೆ ಬಂದಿಲ್ಲ ಎಂದು ಪರೋಕ್ಷವಾಗಿ ಪ್ರಭು ಚೌಹಾಣ್ ಅವರಿಗೆ ಟಾಂಗ್ ನೀಡಿದರು. ಮುಂದುವರೆದು ಮಾರ್ಮಿಕವಾಗಿ ಮಾತನಾಡಿದ ಡಾಕ್ಟರ್ ಭೀಮಸೇನರಾವ್ ಸಿಂಧೆಯವರು, ನಾನು ಅಧಿಕಾರಕ್ಕೆ ಬಂದರೆ ತಾಲೂಕಿನಲ್ಲಿ ಜಾತಿ ನಿಂದನೆ ದೂರುಗಳು ಜಾಸ್ತಿಯಾಗುತ್ತವೆ, ಅಂದರೆ ಅಟ್ರಾಸಿಟಿ ಕೇಸ್ಗಳು ಹೆಚ್ಚಾಗುತ್ತವೆ ಎಂದು ಕೆಲವರು ಅಪಪ್ರಚಾರ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ಆದರೆ ಅವರಿಗೆ ನಾನು ಒಂದು ವಿಷಯವನ್ನು ಖಡಾಖಂಡಿತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಅವಧಿಯಲ್ಲಿ ಅಟ್ರಾಸಿಟಿ ಕೇಸ್ ಆಗದಂತೆ ನೋಡಿಕೊಳ್ಳುತ್ತೇನೆ. ನಾನು ಅಧಿಕಾರಿಯಾಗಿದ್ದಾಗ ಅದರ ಹೆಸರು ಬರದಂತೆ ನೋಡಿಕೊಂಡಿದ್ದೆ. ಈಗ ಶಾಸಕನಾಗಿ ಮಾಡಲು ತಾವುಗಳೆಲ್ಲ ನಿರಂತರ ಪ್ರಯತ್ನ ಮಾಡ್ತಾ ಇದ್ದೀರಿ. ನಿಮ್ಮ ಆಶೋತ್ತರಗಳಿಗೆ ಸ್ಪಂದಿಸುವ ಕಾರ್ಯ ಖಂಡಿತ ನಾನು ಮಾಡ್ತೇನೆ. ಯಾರೂ ಕೂಡ ಸುಳ್ಳು ಮಾತುಗಳಿಗೆ ಸುಳ್ಳು ವದಂತಿಗಳಿಗೆ ಕಿವಿಗೊಡಬಾರದು. ನೀವು ನೀಡಿದ ಸಮಯಕ್ಕೆ ನ್ಯಾಯ ಒದಗಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ನನ್ನ ಜೀವನದ ಕೊನೆ ಉಸಿರು ಇರೋವರೆಗೂ ನಿಮ್ಮ ಸೇವೆ ಮಾಡ್ತೇನೆ ಎಂದು ಶಿಂದೆಯವರು ಭರವಸೆ ನೀಡಿದರು. ತಾಲೂಕಿನ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಬಸವರಾಜ್ ದೇಶಮುಖ್ ಅವರು ಮಾತನಾಡಿ, ಶಿಂದೆಯವರಿಗೆ ಕಳೆದ ಬಾರಿಯೇ ಟಿಕೆಟ್ ಸಿಗಬೇಕಾಗಿತ್ತು. ಅವರು ಒಬ್ಬ ವಿನಯಜೀವಿ, ಚಿಕ್ಕೋಡಿಯಲ್ಲಿ ಗೆದ್ದು 5 ಬಾರಿ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಶಂಕರಾನಂದ್ ಅವರ ಅಳಿಯ ಇವರಾಗಿದ್ದಾರೆ. ಹೀಗಾಗಿ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಶಿಂದೆಯವರ ಹೆಸರು ನಿರಂತರವಾಗಿ ಕೇಳಿ ಬರ್ತಾ ಇದೆ ಎಂದರಲ್ಲದೆ, ರವೀಂದ್ರ ಸ್ವಾಮಿಯವರ ಒಬ್ಬರದೇ ಬೇಡಜಂಗಮ ಪ್ರಮಾಣ ಪತ್ರ ಯಾಕೆ ರದ್ದಾಯಿತು ಎಂದು ಪ್ರಶ್ನೆ ಮಾಡಿದರಲ್ಲದೆ, ಪ್ರಭು ಚೌಹಾಣ್ ಅವರು ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚುವಂತಹ ಕಾರ್ಯವನ್ನು ಈ ತಾಲೂಕಿನ ಒಂದು ರಾಜಕೀಯ ವ್ಯವಸ್ಥೆ ಹದಗೆಡಿಸಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿದರು. ಏಕ್ತಾ ಫೌಂಡೇಶನ್ ಪ್ರಮುಖರಾದ ರವೀಂದ್ರ ಸ್ವಾಮಿಯವರು ಇದೇ ಸಂದರ್ಭದಲ್ಲಿ ಮಾತನಾಡಿ, ಪ್ರಭು ಶ್ರೀರಾಮಚಂದ್ರ ಅವರು 14 ವರ್ಷ ವನವಾಸ ಅನುಭವಿಸಿದರೆ ತಾಲೂಕಿನ ಜನರು ನಿರಂತರವಾಗಿ 15 ವರ್ಷಗಳಿಂದ ವನವಾಸವನ್ನು ಅನುಭವಿಸ್ತಾ ಇದ್ದಾರೆ. ಅಂದರೆ ಶ್ರೀರಾಮಚಂದ್ರನಿಗಿಂತಲೂ 1 ವರ್ಷ ಜಾಸ್ತಿನೇ ನಮ್ಮ ತಾಲೂಕಿನ ಜನ ವನವಾಸವನ್ನು ಅನುಭವಿಸ್ತಾ ಇದ್ದಾರೆ. ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಬ್ರೇಕ್ ಹಾಕುವಂಥ ಕಾಲ ಈಗ ಬಂದಿದೆ. ಚೌಹಾಣ್ ಅವರಿಂದ ಲೆಕ್ಕ ಪಡೆಯುವ ಕಾಲ ಸನಿಹ ಬಂದಿದೆ. ಮೇ 10ರ ಮತದಾನದ ದಿವಸ ಕಾಂಗ್ರೆಸ್ನ ಸಿಂಧೆಯವರಿಗೆ ಮತ ನೀಡಿ ಆರಿಸಿ ತರಬೇಕೆಂದು ಮನವಿ ಮಾಡಿಕೊಂಡರು. ಇದೇ ವೇಳೆ ಮಹಾದೇವ್ ಕಸ್ತೂರೆ, ಮಹಾದೇವ್ ಸೈಮನ್ಗಾವೆ, ನಾಗೇಶ್ ಬಳತೆ, ಈಶ್ವರ್ ಪಾಟೀಲ್, ಬಾಲಾಜಿ ಬಳತೆ, ದತ್ತು ಪಾಟೀಲ್, ಸಂದೀಪ್ ಭೂರೆ, ಸಂಗಮೇಶ್ ಕವಾಡೆ, ಹರಿಭಾ ಶಿಂದೆ, ಸುರೇಶ್ ದುಮ್ಮನಸೂರೆ, ಬಾಲಾಜಿ ಕಾಮಣ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗ್ರಾಮದ ಸಮಸ್ತ ಅಣ್ಣ ತಮ್ಮಂದಿರೇ ಮತ್ತು ಅಕ್ಕ ತಂಗಿರೇ ವೇದಿಕೆ ಮೇಲೆ ಆಸಿದಂಥ ಬಸವರಾಜ ದೇಶಮುಖ ಅವರೇ, ಗುರುಗಳೇ ಮತ್ತು ಶಿವರಾಜ್ ದೇಶಮುಖ ಅವರೇ, ಅವರೇ ಸಂತೋಷ್ ಅವರೇ ಮತ್ತು ಮತ್ತು ಮಂಗಳೂರಿ ಅವರೇ, ಆಮೇಲೆ ನಮ್ಮ ಸೊಸೈಟಿಯ ರಮೇಶ್ ಬರ್ಗಿ ಅವರೇ ಮತ್ತು ಇನ್ನಿತರ ಎಲ್ಲ ನನ್ನ ಪ್ರಮುಖ ಕಡೆ ಮಿತ್ರರಾದಂಥ ಭಗತ್ ಪಾಟೀಲ್ ಅವರೇ ಮತ್ತು ಎಲ್ಲ ನನ್ನ ಹಿರಿಯರೇ ಮತ್ತು ಅಭಿಮಾನಿ ಬಳಗ ನಮ್ಮ ಮದ್ದೂರು ಗ್ರಾಮಕ್ಕೆ ನಾನು 5 ವರ್ಷ ಹಿಂದೆ ನಾನು 2 ಸಲ ಬಂದಿದ್ದೆ ಮತ್ತು ಮಧ್ಯದಲ್ಲಿ ಎಮರ್ಜೆನ್ಸಿ ಟೈಮಿಗೆ ಬಂದಿದೆ. ಹೀಗಾಗಿ ಇದು 4ನೇ ಭೇಟಿ ನಾನು ಮದ್ದೂರು ಗ್ರಾಮಕ್ಕೆ. ಮದ್ದೂರು ಗ್ರಾಮ ಅಂದರೆ ನಾವೊಂದು ಪ್ರೀತಿಯ ಗ್ರಾಮ. ಇದನ್ನು ಅಧಿಕಾರದಾಗ ಇದ್ದಕ್ಕೆ ಭಾಳ ಸಾಕಷ್ಟು ಈ ಗ್ರಾಮಕ್ಕೆ ನಾನು ಸಹಾಯ ಮಾಡಿದ್ದೀನಿ. ಒಂದು ಪಾರ್ಟ್ ಅಂತಂದರೆ ಹಕ್ಕು ಸಂಬಂಧದಲ್ಲಿ ಸೇರಿದ್ದಾರೆ. ಆ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ನನ್ನ ನೇತೃತ್ವದಲ್ಲಿ ಅವರು ಪಕ್ಷಕ್ಕೆ ಬಂದಿದ್ದಾರೆ. ಅದಕ್ಕೆ ತಮಗೆಲ್ಲ ಹೇಳಿದಂದರೆ ಅವ್ರು ನನಗೆ ಒಂದು ಆನೆ ಬೆಲೆ ಕೊಟ್ಟಿದ್ದಾರೆ. ಈ ಮುಂದಿನ ಚುನಾವಣೆಯಲ್ಲಿ ನನಗೆ ಎದುರಿಸೋದಕ್ಕೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ರೀತಿಯಿಂದ ನನಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈಗಾಗಲೇ ಅವ್ರು ಹೇಳಿದ್ರು ಗ್ರಾಮದ ಸಮಸ್ಯೆ ಇದೆ. ಮುಖ್ಯವಾಗಿ ನಿಮಗೆ TP ಮತ್ತು ZPಯಲ್ಲಿ ಅನ್ಯಾಯ ಆಗಿದೆ ಮಂಗಳೂರಿಯವರು. ನಾವು ಕೂಡ ಅದಕ್ಕೆ ಸ್ಟೇ ತಂದು ನಾವು ವಾದ ಮಾಡಿದ್ದೇವೆ ಅಧಿಕಾರಿಗಳ ಮುಂದೆ. ಆದರೆ ಅಧಿಕಾರಿಗಳು DC ಅವರ ರಿಪೋರ್ಟು ಮತ್ತೆ ಪಡೆದರು. ಆದರೆ ಮತ್ತೆ ಅವರೇ CM ಕೊಟ್ಟಿದ್ರು. ಯಾಕೆ ಕೊಟ್ಟರೆ ಗೊತ್ತಿಲ್ಲ. ಅದು BJP ಸರ್ಕಾರ ಇತ್ತು, ಅವ್ರು ಹೇಳ್ದಂಗೆ ಮಾಡಿದ್ದಾರೆ. ಓಕೆ, ಇರಲಿ, ನಮ್ಮ ಸರ್ಕಾರ ಬರ್ತದೆ. ನಮ್ಮ ಸರ್ಕಾರ ಬಂದಾಗ ನಾವು ಮಾಡ್ತಾರೆ. ಅದಕ್ಕೆ ತಾವೆಲ್ಲ ಏನು ಕಾಳಜಿ ಮಾಡಲಾರ್ದೆ ಅವೆಲ್ಲ ಕೆಲಸ ಮಾಡ್ತೇವೆ. ಕುಡಿಯುವ ನೀರಿನ ಬಗ್ಗೆ ಮದ್ದೂರು ಗ್ರಾಮ ಒಂದೇ ಅಲ್ಲ, ಸಮಗ್ರ ಔರಾದ್ ಮತ್ತು ಕಮಲ್ನಗರ್ ತಾಲೂಕಿನಲ್ಲಿ ಮೊದಲನೇ ಆದ್ಯತೆ ಕುಡಿಯುವ ನೀರಿನ ಬಗ್ಗೆ. ಆಮೇಲೆ BJP ಅವರು ನನ್ನ ಹತ್ರ ಏನೂ ತಪ್ಪು ಇಲ್ಲ ಅಂತ ತಿಳ್ಕೊಂಡು 2 ವಿಷಯ ಎತ್ತಾ ಇದ್ದಾರೆ. ಒಂದನೇದು ಇವರು ಬೆಂಗಳೂರದವರು ಅಂತ. ಬೀದರ್ ಜಿಲ್ಲೆ, ಬೀದರ್ ತಾಲೂಕ, ಕೊಳಾರ ಗ್ರಾಮ ನಮ್ಮದು.
ನಾನು ಎಲ್ಲ ಪ್ರೈಮರಿ ಎಜುಕೇಶನ್ ಅಲ್ಲೇ ಮಾಡಿದೆ ಹೆಚ್ಚಿನ ಬೇಸಿಕ್ ಆಗಿ ನಾನು ಬೆಂಗಳೂರು ಮತ್ತು ಗುಲ್ಬರ್ಗಾ ಕಡೆಲ್ಲ ಹೋಗಿ ಅಲ್ಲಿ ಹೆಚ್ಚಿನ ಬೇಸ್ ಮಾಡಿ ಅಲ್ಲೇ ನೌಕರಿ ತಗೊಂಡು ಸೇವೆ ಮಾಡಿದೆ ಇರ ತಪ್ಪ ಸೇವೆ ಮಾಡಕ್ಕೆ ಹೋದ್ರು ವಾಪಸ್ ಬರಬಾರದು ಕುವೆಂಪುರು ಏನು ಹೇಳಿದ್ರು ಎಲ್ಲಿ ಹೋದ್ರು ಕೂಡ ಮರಳಿ ಮಣ್ಣಿ ಬಾ ಅಂತ ಸೊ ಈಗ ಮರಳಿ ಮಣ್ಣಿ ಬಂದಿದ್ದೀನಿ ಅವ್ರಿಗೆ ಗೊತ್ತಿಲ್ಲ ಬಿಜೆಪಿಗೆ ಈ ಕಲ್ಪನೆ ಇಲ್ಲ ನಾನು ಬೆಂಗಳೂರಿಂದ ನಾನು ಅವರದ ಬಂದಿದ್ದೀನಿ ನಾನು ಮುಂಬೈಯಿಂದ ಅವರದ ಬಂದಿಲ್ಲ ಇನ್ನೊಂದು ಅಪೋಹೆ ಏನಂದ್ರೆ ಈ ಅವ್ರು ಬಂದ್ರೆ ಸಿಂಧೆ ಅವ್ರು ಬಂದ್ರೆ ಅಡ್ರೆಸ್ ಜಾಸ್ತಿ ಆಗ್ತಾವ ಎಸ್ಸಿ ಜನಾಂಗದವ್ರು ತಲೆ ಎತ್ತಾರ ಸಿಂಧೆ ಅವ್ರು ಬಂದ್ರೆ ಅಡ್ರೆಸ್ ಹೆಸರು ಇರಂಗಿಲ್ಲ ನಾನು ಅಧಿಕಾರಿ ಇದ್ದಾಗ ಅದನ್ನ ನಾಮ ನಿಶಾನೆ ಮಾಡಿದ್ದೆ ಈಗ ಎಂ ಎಲ್ ಎ ನೀವು ಮಾಡ್ತಾ ಇದ್ರಿ ಅದಕ್ಕೆ ತಾವು ಯಾವುದು ಯಾರು ಕಿವಿ ಹಾಕೋಬೇಡ್ರಿ ಇದು ಅಪೋ ಇದೆ ಇದು ಸುಳ್ಳಿದೆ ಇದು ನನ್ನ ಮಕ್ಕಳ ಹಣೆ ಹೇಳ್ತೀನಿ ಎಲ್ಲ ವರ್ಗದವರಿಗೆ ಸಮನಾಗಿ ಅವರ ಸೇವೆ ಮಾಡಲಿಕ್ಕೆ ನಾನು ಇಲ್ಲಿ ಬಂದೀನಿ ನಾನು ಇಲ್ಲಿ ಎಂ ಎಲ್ ಎ ಅಂತ ಬರಲಿಲ್ಲ ನಿಮ್ಮ ಸೇವಕನಾಗಿ ಮಾಡಿಕೊಡ್ರಂತ ವಿನಂತಿ ಮಾಡ್ಕೊಳ್ತೀನಿ ನಮ್ಮ ಕಾಲಕ್ಕೇನು ಇಲ್ಲಿ ಬರ್ತಿದ್ದೆ ಮೊದಲು ತಿಳ್ಕೊಳಿದ್ದು ಅದ್ರಾಗ ಯಾರು ಇಲ್ಲ ಭಾಳ ಮಧ್ಯದಾಗ ನಮ್ಮ ಕಾಂಗ್ರೆಸ್ದವ್ರಿಗೆ ಒಳ್ಳೆ ಟಿಕೆಟ್ ಕೊಡೋದಕ್ಕೆ ಈಗ ಎಲ್ಲ ಹೊಸ ಜನರದ್ದು ಒಂದು ಪಡಿ ಆಗ್ಯದ ಈ ಬಿಜೆಪಿ ಅಂದ್ರೆ ಯಾರು ಅಂದ್ರೆ ಬೋಗಸ್ ಜನತಾ ಪಾರ್ಟಿ ಇಲ್ಲ ಕರೆಕ್ಟ್ ಅದು ಸರ್ ಬೋಗಸ್ ಅದ್ರದೇನಿಲ್ಲ ಅದ್ರ ತಂದೆ ನಾನು ಎಲೆಕ್ಷನ್ ಬರ್ತಿರ್ಲಿ ಹಿಂದೂ ಮುಸ್ಲಿಂ ಜಗಳ ಭಯೋ ಭಯನೋ ಅಂದ್ರೆ ತಂದೆ ಆಯ್ತು ಮನ್ ಕಿ ಬಾತ್ ಏನ್ ಹೆಣತಿ ಹೇಳ್ಬೇಕ ನಿಮಗೆ ಮನ್ ಕಿ ಬಾತ್ ಹೆಣತಿ ಹೇಳ್ಬೇಕಂತ ಮಂದಿಗೆ ಹ್ಯಾಂಗ ಹೇಳಕ್ ಬರ್ತದ ಇವತ್ತಿನ ದಿವಸ ನಮ್ ಸುದೈವದ ಒಳ್ಳೆ ಒಂದು ವಿದ್ವಾನ್ ಮನುಷ್ಯ ನಾವು ಟಿಕೆಟ್ ಕೊಟ್ಟಿದ್ದೀವಿ ಇವರು ಏನದಂದ್ರೆ ಕೇಂದ್ರದ ಚಿಕ್ಕೋಡಿ ಗೆದ್ದು ಬಂದಂತ ಶಂಕರಾನಂದ್ ಅಂತ ಏನು ಐದು ಪೈಕಿ ಮಂತ್ರಿ ಇದ್ರು ಅವರು ಅಳೆಹರ ಅವರು ಶಂಕರಾನಂದ್ ಅಂದ್ರೆ ಭಾಳ ದೊಡ್ಡ ಇಂದಿರಾ ಗಾಂಧಿ ಅವ್ರು ಅವ್ರ ಮಾತಿ ಹೆಚ್ಚು ಕೇಳ್ತಾರು ಇವತ್ತು ನಮ್ಮ ಸುದೈವದ ಅವ್ರಿಗೆ ಹೋದ ಸರಿನೇ ಟಿಕೆಟ್ ಸಿಗಬೇಕಾಗಿತ್ತು ಸಿಕ್ಕಿಲ್ಲ ಈ ಸರಿ ಅಂತ ಟಿಕೆಟ್ ಸಿಕ್ಕ್ಯದ ಅದಕ್ಕೆ ನೀವು ಯಾವ ಕಡೆ ಯಾವ ಹಳ್ಳಿ ಹೋಗ್ರಿ ಒಂದೇ ಹೆಸರು ಹೇಳ್ತಾರೆ ಅದು ಏನು ಅಂದ್ರೆ ಸಿಂಧೆ ಭೀಮಸೇನ ಅದಕ್ಕೆ ಒಟ್ಟು ಕರ್ನಾಟಕ ರಾಜ್ಯದಾಗ ಐದು ನಮ್ಮ ಐಗೋಳದು ಏನದಂದ್ರೆ ಕ್ಯಾಂಡಿಡೇಟ್ಗಳು ಐದು ಕ್ಯಾಂಡಿಡೇಟ್ಗಳ್ದು ನಾಲ್ಕು ಮಂದಿದ ರಿಜೆಕ್ಟ್ ಆಗಿಲ್ಲ ಬರೀ ರವಿಸ್ವಾಮಿ ಇದು ಮಗ್ಬಿಡ್ದು ಯಾಕೆ ರಿಜೆಕ್ಟ್ ಆಯ್ತು ಅಧಿಕಾರಿಗಳು ಇವಾಗಿ ರಿಜೆಕ್ಟ್ ಮಾಡ್ತಿದ್ರು ಅದಕ್ಕೆ ಊರೂರಿಗೆ ಜಗಳ ಜಾತಿದಾಗ ಜಗಳ ಕುಲದಾಗ ಜಗಳ ಬಾಣಸಿಗೆರ್ದಾಗ ಎರಡು ಬಸ್ ಐತಿ ನಮ್ಮ ಕೂದಸ್ ನಾವೇ ಮಾಡಿದೆ ಅವರ ಮಾರಾಟ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾ ದಳದ ಅಭ್ಯರ್ಥಿ ಸೂರ್ಯಕಾಂತ್ ನಾಗಮಾರಪಳ್ಳಿಯವರಿಗೆ ಕ್ರೈಸ್ತ ಸಮಾಜದ ವತಿಯಿಂದ ಬೆಂಬಲ ಸೂಚಿಸುತ್ತಿದ್ದೇವೆ ಎಂದು ಸಮಾಜದ ಪ್ರಮುಖರು ಇಂದು ನಗರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಅಧಿಕಾರದಲ್ಲಿ ಇಲ್ಲದಿದ್ದರೂ ಸೂರ್ಯಕಾಂತ್ ಅವರು ಸಾಕಷ್ಟು ನಮ್ಮ ಸಮಾಜಕ್ಕೆ ಸಹಕಾರವನ್ನು ಮಾಡಿದ್ದಾರೆ. ಚರ್ಚ್ ನಿರ್ಮಾಣ ಕಾರ್ಯದಲ್ಲಿ ಅರ್ಧಕ್ಕೆ ಉಳಿದಾಗ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಹೀಗಾಗಿ ಈ ಬಾರಿ ಒಮ್ಮತದ ನಿರ್ಣಯದಿಂದ ನಾಗಮಾರಪಳ್ಳಿಯವರಿಗೆ ಬೆಂಬಲ ನೀಡುತ್ತಿದ್ದೇವೆ ಎಂದು ಕ್ರೈಸ್ತ ಸಮಾಜದ ಮುಖಂಡರಾದ ಡಾಕ್ಟರ್ ಸುದರ್ಶನ್ ಸುಂದರರಾಜ್ ವಕೀಲರು ಮತ್ತು ಡಾಕ್ಟರ್ ಪ್ರಮೋದ್ ಚಿದ್ರಿ ಸೇರಿದಂತೆ ಹಲವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಕ್ರೈಸ್ತ ಸಮಾಜದ ಮುಖಂಡರು ಹಾಗೂ ಯುವಕರು ಹಾಜರಿದ್ದರು. ಅವ್ರು ಯಾವುದೂ ಬರೆಯುತ್ತಿಲ್ಲ, ಮತಾಂತರ ಕಾಯ್ದೆ ಸಭೆಯಲ್ಲಿ ಎತ್ತಿಲ್ಲ. ನಮ್ಮ ಯುವಕರಿಗೆ ಅನ್ಯಾಯ ಆಯಿತು, ಕ್ರೈಸ್ತ ಯುವಕರಿಗೆ ಅನ್ಯಾಯ ಆಯಿತು. ಆ ಒಂದು ಸಂದರ್ಭದಲ್ಲಿ ನಮ್ಮ ಜನ ಆಸೆ ಪಟ್ಟಿದ್ದರು, ಸ್ಥಳೀಯ ಶಾಸಕರು ನಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳಿ. ಆ ಒಂದು ಅನ್ಯಾಯ ನಮ್ಮ ಸಮಾಜ ಇವತ್ತು ಕೂಡ ಬರೆಯಲ್ಲ. ಮತ್ತು ನಮ್ಮ ಸಮಾಜಕ್ಕೆ ಬೆನ್ನೆಲುಬಾಗಿರುವಂತಹ ಶ್ರೀ ಸೂರ್ಯಕಾಂತ್ ನಾಗಮಾರಪಳ್ಳಿಯವರು ಅನೇಕ ಕೆಲಸ ಕಾರ್ಯಗಳಲ್ಲಿ ಅವರು ಅಧಿಕಾರದಲ್ಲಿ ಇರಲಿಲ್ಲ, ಆದರೂ ಕೂಡ ಅವರು ಆಧಾರ ಹಸ್ತ ಚಾಚಿ ಸಮಾಧಾನ ಹೇಳುವುದು ಮತ್ತು ಜನರಿಗೆ ಆಸೆಯ ಮುಂದಿನ ಒಂದು ಬರುವ ದಿನಗಳಲ್ಲಿ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡುವುದರಲ್ಲಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಅವರ ಒಂದು ಯೋಜನೆ ಚಿಂತನೆ ಈ ಬರ ಇರುವುದರಿಂದ ಕ್ರೈಸ್ತ ಸಮಾಜ
ಇವತ್ತು ಎಲ್ಲ ಮುಖಂಡರು ಸೇರಿ ಹತ್ತು ಹಲವಾರು ಚರ್ಚೆಗಳು ಆದ ನಂತರ ಇವತ್ತು ನಿರ್ಧಾರಕ್ಕೆ ಬಂದಿರ್ತಾರೆ. ಸಮಾಜದ ನಿಲುವು ಈ ದಿನದಲ್ಲಿ ನಾವು ಜೆಡಿಎಸ್ ಪಕ್ಷಕ್ಕೆ ನಾವು ಒಂದು ಸಮರ್ಥನೆಯನ್ನು ಬೆಂಬಲಿಸ್ತಾ ಇದ್ದೇವೆ ಮತ್ತು ಜೆಡಿಎಸ್ ಪಕ್ಷವು ಹತ್ತು ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ಯುವಕರಾಗಿರ್ಬೋದು ಮಹಿಳೆಯರಾಗಿರ್ಬೋದು ರೈತರಾಗಿರ್ಬೋದು. ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚಿಟ್ಟವಾಡಿಯಲ್ಲಿ ಜಾತ್ಯತೀತ ಜನತಾದಳದ ಅಭ್ಯರ್ಥಿಗಳಾದ ಬಂಡೆಪ್ಪ ಕಶಂಪುರ ಅವರು ಭರ್ಜರಿ ಮತಯಾಚನೆಯನ್ನು ಮಾಡಿದರು. ಮೊದಲಿಗೆ ಗ್ರಾಮದ ವಿವಿಧ ಮಂದಿರಗಳಿಗೆ ತೆರಳಿ ಪೂಜೆಗೈದರು. ಬಳಿಕ ಗ್ರಾಮಸ್ಥರು ಬುಲ್ಡೋಸರ್ನಿಂದ ಮೇಲೆ ನಿಂತು ಬಂಡೆಪ್ಪ ಕಶಂಪುರ ಅವರ ಮೇಲೆ ಹೂವುಗಳನ್ನು ಎಸೆದರು. ಪಟಾಕಿ ಸಿಡಿಸಿ ಭವ್ಯ ಸ್ವಾಗತವನ್ನು ಕೋರಿದರು. ಹುಲ್ಲಿನ ಹೊರೆ ಹೊತ್ತ ಮಹಿಳೆಯರೊಂದಿಗೆ ಗ್ರಾಮದ ತುಂಬೆಲ್ಲ ಸಂಚಾರ ಮಾಡಿದ ಕಶಂಪುರ ಅವರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ವರ್ಷಕ್ಕೆ 5 ಸಿಲಿಂಡರ್ಗಳನ್ನು ಉಚಿತವಾಗಿ ನೀಡುತ್ತೇವೆ, ಸ್ತ್ರೀ ಶಕ್ತಿ ಸಂಘಗಳ ಸಾಲಮನ್ನಾ ಮಾಡುತ್ತೇವೆ ಎಂದು ಹೇಳಿದರು. ಕಾಂಗ್ರೆಸ್ ಗ್ಯಾರಂಟಿ ನೀಡುತ್ತಿರುವುದು ಸುಳ್ಳು. ಮೊದಲು ರಾಜಸ್ಥಾನದಲ್ಲಿ ತಮ್ಮದೇ ಪಕ್ಷ ಅಧಿಕಾರದಲ್ಲಿದೆ, ಈ ಯೋಜನೆಯನ್ನು ಮೊದಲು ಅಲ್ಲಿ ಜಾರಿಗೆ ತರಲಿ ಎಂದರಲ್ಲದೆ ಬಿಜೆಪಿ 3 ಸಿಲಿಂಡರ್ಗಳನ್ನು ಹಬ್ಬಕ್ಕೆ ನೀಡುತ್ತಿರುವುದು ಹಾಸ್ಯಾಸ್ಪದ ಎಂದು ಹೇಳಿದರು. ಇದೇ ವೇಳೆ ಗ್ರಾಮದ ಮುಖಂಡರು ಹಾಗೂ ಮಹಿಳೆಯರು ಅಸಂಖ್ಯಾತ ಸಂಖ್ಯೆಯಲ್ಲಿ ಹಾಜರಿದ್ರು. ರಾಜಸ್ಥಾನದಾಗ ಆಲ್ರೆಡಿ ಸರ್ಕಾರದ ಅಲ್ಲಿ ಹೋಗಿ ಗ್ಯಾರಂಟಿ ಬೇಡ, ಅಲ್ಲಿ ಸರ್ಕಾರದ ಕೆಲಸ ಮಾಡಿ ಪೇಪರ್ದಾಗ ಹಾಕಿರಿ, ನಾಳೆ ಮುಂಜಾನೆ ಅಲ್ಲಿ ಗರೀಬ್ ಮಂದಿಗೆ ಇಸ್ ಮಾಡ್ತೇವೆ ಅಂತೇಳಿ ಇಲ್ಲಿ ಮಂದಿ ಖುಷಿ ಪಡ್ತಾರೆ. ಅದು ಇಲ್ಲ, ಉಳಿದ ಬಿಜೆಪಿ ಸರ್ಕಾರ ನಮ್ಮ ಗಣೇಶರ ಭಾಳ ಹೇಳ್ತಾನೆ. ಈಗ ಇರ್ಲಿ, 4 ವರ್ಷ ಈಗ 4 ವರ್ಷ ಸರ್ಕಾರ ಮಾಡ್ಯಾರ, ಯಾರ ರೈತರಿಗೆ ಏನಾರ ಹಾಕೊಂಡ ರೊಕ್ಕ ಹಾಕಿದ್ರ, ಯಾರ ಬಡವ್ರ ಹಾಕೊಂಡ ರೊಕ್ಕ ಹಾಕಿದ್ರ ಏನ್ ಮಾಡ್ತಾರ ಹೇಳ್ತಾರ ಬಾಯೋರ್ ಬಾಯ್ನೋ. ಹಣ ಹಾಕಿದಾಗ ಏನ್ ಹೇಳ್ಯಾರ, ಮುಂದೆ ನಮ್ ಸರ್ಕಾರ ಬಂದ್ರ 3 ಸಿಲಿಂಡರ್ ಫ್ರೀ ಕೊಡ್ತೇವೆ, ಅದು ಹಬ್ಬದಾಗ ಕೊಡ್ತೇವೆ ಅಂತ ಹೇಳ್ತಾರೆ. ನಮ್ದು ಒಂದು ಪಾಂಪ್ಲೆಂಟ್ ಎಲ್ಲ ಕೇಳು ಸರಿ, ನಿದ್ದೆ ಮಾಡ್ರಿ ಕೇಳ್ರಿ, ನೀವೆಲ್ಲ ಸಂಘ ಮಾಡಿರಿ, ಸ್ವಸಹಾಯ ಸಂಘ ಮಾಡಿರಲ್ಲ, ಸ್ತ್ರೀ ಶಕ್ತಿ ಸಂಘಗಳು ಅವ್ರ ಎಲ್ಲರೂ ಅದ್ರ ಮೇಲೆ ಸಾಲ ತಗೊಂದ್ರಿ, ಕರೆ ಹೇಳ್ರಿ ಎಷ್ಟೇ ತಗೊಂದ್ರಿ, 50,000 1,00,000 ರೂಪಾಯಿ ತನ ತಗೊಂದ್ರಿ, ಏನ್ ಫಿಕರ್ ಮಾಡ್ಬೇಡ್ರಿ. 10 ತಾರೀಕು ವೋಟಿಂಗ್ ಅದ, 13 ತಾರೀಕು ಕೌಂಟಿಂಗ್ ಅದ, 15 ತಾರೀಕು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗದ್ ಗ್ಯಾರಂಟಿ. ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಗಳಾದ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ನಗರದ ಗಾಂಧಿಗಂಜ್ನಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸಿದರು. ಸಾವಿರಾರು ಜನರ ಮಧ್ಯೆ ಪ್ರತಿ ಅಂಗಡಿಗಳಿಗೆ ತೆರಳಿ ಪ್ರಚಾರವನ್ನು ನಡೆಸಿದ ಅವರು, ತಮ್ಮ ಪಕ್ಷದ ಪ್ರಣಾಳಿಕೆ ಪತ್ರವನ್ನು ನೀಡಿ ಈ ಬಾರಿ ಒಂದು ಅವಕಾಶ ನೀಡುವಂತೆ ಸಭಿಕರಲ್ಲಿ ಮನವಿ ಮಾಡಿಕೊಂಡರು. ಇವರಿಗೆ ಉಮಾಕಾಂತ್ ನಾಗಮಾರಪಳ್ಳಿ, ರಮೇಶ್ ಪಾಟೀಲ್ ಸೋಲ್ಪುರ್, ಬಸವರಾಜ್ ಧನ್ನೂರ್ ಸೇರಿದಂತೆ ಹಲವರು ಸಾಥ್ ನೀಡಿದರು. ಸಕಲ ಬಾಜಾ ಭಜಂತ್ರಿಗಳೊಂದಿಗೆ ಗಾಂಧಿಗಂಜ್ನಲ್ಲಿ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರಿಗೆ ಭವ್ಯ ಸ್ವಾಗತವನ್ನು ಕೋರಿದರು. ಒಟ್ಟಿನಲ್ಲಿ ಬೀದರ್ ಉತ್ತರ ಕ್ಷೇತ್ರದಲ್ಲಿ ಒಂದೆಡೆ ಬಿಜೆಪಿಯ ಈಶ್ವರ್ ಸಿಂಗ್ ಠಾಕೂರ್ ಅವರು ಪ್ರಚಾರವನ್ನು ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಕಾಂಗ್ರೆಸ್ನ ರಹೀಂ ಖಾನ್ ಅವರು ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಜೆಡಿಎಸ್ನ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ಕೂಡ ಈ ಮೂವರು ನಾನೇ ಗೆಲ್ಲುತ್ತೇನೆ ಎಂದು ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಮತದಾರ ಯಾರಿಗೆ ಮಣೆ ಹಾಕ್ತಾನೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಹೇಳಿ
2018 ಚುನಾವಣೆಯಲ್ಲಿ ಮರಾಠ ಸಮುದಾಯವನ್ನು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾನು ಮುಖ್ಯಮಂತ್ರಿ ಆದರೆ 2A ಗೆ 24 ಗಂಟೆಗಳ ಒಳಗಾಗಿ ಮರಾಠ ಸಮಾಜವನ್ನು 2A ಗೆ ಸೇರ್ಪಡೆ ಮಾಡುತ್ತೇವೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಭರವಸೆ ನೀಡಿದರು. ಆದರೆ ಇಂದಿಗೂ ಕೂಡ ಅವರಿಗೆ 24 ಗಂಟೆಗಳು ಕಳೆದಿಲ್ಲ. ಇದೀಗ ಬಿಜೆಪಿ ಪರ ಮತಯಾಚನೆ ಮಾಡಲು ಔರಾದ್ ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ. ಆದರೆ ಯಾವ ಹಕ್ಕುಗಳನ್ನು ಇಟ್ಟುಕೊಂಡು ಅವರು ಔರಾದ್ ಗೆ ಮತಯಾಚನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅನ್ನುವಂತ ಮಾತನ್ನ ನಗರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಮತಿ ಸುಚಿತ್ರಾ ಹಂಗರಿಗೆ ಅವರು ಪ್ರಶ್ನೆ ಮಾಡಿದ್ದಾರೆ ಹಾಗೂ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮರಾಠ ಸಮುದಾಯ ಕೇವಲ ಚುನಾವಣೆ ಬಂದಾಗ ಮಾತ್ರ ನಿಮಗೆಲ್ಲ ನೆನಪಾಗುತ್ತಾ ಎಂದು ಪ್ರಶ್ನೆ ಮಾಡಿದರಲ್ಲದೆ ಮರಾಠ ಸಮಾಜವನ್ನು ಆಟಿಕೆ ಸಾಮಾನುಗಳಂತೆ ಬಳಸ್ಕೋಬೇಡಿ ಎಂದು ಅವರನ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಮತಿ ಸುಚಿತ್ರಾ ಹಂಗರಿಗೆ ಅವರು ಸ್ಪಷ್ಟಪಡಿಸಿದರು. ಸಭಿಕೋ ನಮಸ್ಕಾರ, ಜೈ ಜಿಸಾವು. ಮೈ ಸುಚಿತ್ರಾ ಹಂಗರಿಗೆ ಹೂ. आज यहाँ पे हमारे औरा तालुके में श्री येडियुरप्पा जी आ रहे हैं. माजी मुख्यमंत्री माननीय श्री येडियुरप्पा जी हमारे औराद में आ रहे हैं और हमेशा आते हैं. इससे पहले वो 2018 में भी आए थे. 2018 में आके उन्होंने यहाँ के लोगों को एक वादा करके गए थे कि अगर हमारी सरकार आई, अगर हम मुख्यमंत्री बने तो 24 घंटे में मराठा समाज को आरक्षण देंगे. पर 24 घंटे शायद अभी उनके हुए नहीं है. वो उनका मुख्यमंत्री होके उनका पीरियड हो गया. उसके बाद में माननीय श्री बसवराज बोम्मई जी का भी पीरियड हो गया. पर हमारा जो आरक्षण है जहां का वहीं है. हम मराठा समाज का आरक्षण जो हमारी इतनी बड़ी मांग है तो उन्होंने वादा करके हमारे लोगों को धोखा दिया है. 24 घंटे में करता हूं बोल के उनकी सरकार आने के बाद 24 घंटे में जो आरक्षण मराठा समाज को देंगे, ये जो उनका वादा था उन्होंने अपना वादा नहीं निभाया है. तो आज उनको औराद में आने का कोई अधिकार नहीं है. सिर्फ वोट बैंक के लिए मराठा समाज को आप उपयोग कर रहे हैं. तो मराठा समाज सिर्फ उपयोग के लिए नहीं है. तो उनका जो मांगनी है जो कि मराठा समाज का आरक्षण, तो उस मांगनी के लिए आप लोग क्या कर रहे हैं, ये मेरा आपसे प्रश्न है. तो मराठा समाज यहाँ औराद में बहुत संख्या में है. तो आप लोग सिर्फ वोट बैंक के लिए मराठा समाज का दुरुपयोग ना करें. और आप सभी से विनंती है कि यहाँ पर आके हम औराद के भोली भाली जनता के साथ खिलवाड़ ना करें. नानु एकंब सर्कल निंद जिला पंचायत चुनाव के स्पर्धे माडिदे. ಆದರೆ ಶಾಸಕರಾದ ಪ್ರಭು ಚೌಹಾಣವರು ಆಗ ಬಿಜೆಪಿ ಪಕ್ಷದವರೇ ಆಗಿದ್ರು ಕೂಡ, ಅಂದರೆ ಸ್ವಪಕ್ಷದವರೇ ಆಗಿದ್ರು ಕೂಡ, ನನ್ನ ವಿರುದ್ಧ ಇನ್ನೋರ್ವ ಮಹಿಳೆಯನ್ನು ಚುನಾವಣೆಗೆ ನಿಲ್ಲಿಸಿ ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದ ನಾನು ಸೋಲುವಂತೆ ಮಾಡಿದರು. ಕಾಂಗ್ರೆಸ್ ಅಭ್ಯರ್ಥಿ ಸಂಧ್ಯಾರಾಣಿ ನರವಟೆ ಗೆಲುವು ಸಾಧಿಸಿದ್ರು. ಇಂತಹ ಪಕ್ಷ ವಿರೋಧಿ ಕಾರ್ಯ ಮಾಡಿರುವಂತಹ ಪ್ರಭು ಚೌಹಾಣ್ ಅವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ವರಿಷ್ಠರಿಗೆ, ಕೇಂದ್ರದ ಸಚಿವರಿಗೆ ಸಾಕಷ್ಟು ಬಾರಿ ಮನವಿ ಕೂಡ ನಾನು ಸಲ್ಲಿಸಿದ್ದೆ. ಆದರೆ ಯಾವುದೇ ಕಾರಣಕ್ಕೂ ಅದು ಪ್ರಯೋಜನ ಆಗಲಿಲ್ಲ. ಹೀಗಾಗಿ ಇತ್ತೀಚೆಗೆ ನಾನು ಬಿಜೆಪಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ನಾನು ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ ಎಂದು ಹಂಗರಿಗೆ ತಾಯಿಯವರು ಹೇಳಿದರು. ಶಿವಾಜಿ ಜಯಂತಿ ಆಚರಣೆ ಮಾಡುವಾಗ 144 ಜಾರಿ ಮಾಡಿಸಿದ ಪ್ರಭು ಚೌಹಾಣ್ ಅವರು ಇಡೀ ಮರಾಠ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. ಒಬ್ಬ ಶಾಸಕರಾಗಿ ಈ ರೀತಿ ಮಾಡಿರುವುದು ಅವರ ತಾಲೂಕಿನ ಜನರ ಆಕ್ರೋಶಕ್ಕೆ ಸಹಜವಾಗಿಯೇ ಕಾರಣವಾಗಿದೆ. ಈ ಬಾರಿ ಅವರನ್ನ ಸೋಲಿಸಿ ಕಿತ್ತೊಗೆಯಿರಿ ಎಂದು ಹೇಳಿದರು. ಅಪಮಾನ್ ಮೀನ್ಸ್ ಅಪಮಾನ್ ಎಸೆ ನೀ ಬೋಲ್ ರಹಿ ಹೂ ಮೈ. ಮಾನನೀಯ ಶ್ರೀ ಯಡಿಯೂರಪ್ಪ ಜಿ ಜಬ್ 2018 ಮೇ ಯಹಾನ್ ಪೇ ಆಯೆ ಥೆ ಪ್ರಚಾರ ಕೆ ಲಿಯೆ, ತಬ್ ಉನ್ಹೋನೆ ಬೋಲಾ ಥಾ ಕಿ ಹಮ್ ಅಗರ್ ಸತ್ತಾ ಮೇ ಆತೆ ಹೈ, ಅಗರ್ ಹಮಾರಾ ಚೀಫ್ ಮಿನಿಸ್ಟರ್ ಬನ್ತಾ ಹೈ ತೋ ಹಮ್ ಮರಾಠಾ ಸಮಾಜ ಕೋ 24 ಘಂಟೆ ಮೇ ಆರಕ್ಷಣ ದೇಂಗೆ, 2A ಮೇ ಆರಕ್ಷಣ ದೇಂಗೆ, ಎಸೆ ಉನ್ಹೋನೆ ಬೋಲಾ ಥಾ. ತೋ 24 ಘಂಟೆ ಆಜ ತಕ್ ಉನ್ಕೆ ನಹೀ ಹುಯೆ ಕ್ಯಾ, ಯೆ ಮೇರಾ ಪ್ರಶ್ನ ಹೈ. ಹಮಾರೆ ಸಮಾಜ ಕೋ ದಿಶಾ ಸುನಿಯೆ, आपका प्रश्न ये है कि श्री प्रभु चौहान मराठा पर अन्याय किए हैं क्या, ये आपका सीधा सीधा ये प्रश्न होना चाहिए. तो मैं बोलती हूँ 2016 में मैं मराठा सुचित्रा हंगरगे, अरविंद पाटिल मराठा, सुचित्रा अरविंद पाटिल की मिसेस, ये दोनों हम मराठा समाज के थे. तो उनको मैं भारतीय जनता पार्टी से खड़ी हो गई थी. मुझे बी कॉम मिला था भारतीय जनता पार्टी का. तो उन्होंने मेरे विरोध में षड्यंत्र रच के एक इंडिपेंडेंट को खड़ा किया, वो भी मराठा समाज के. तो उनको खड़ा करके हम दोनों को भी गिराया उन्होंने. फिर उसके बाद वो
एक कांग्रेस के उम्मीदवार को सपोर्ट करके वो जीत के आज वो उनको लेके साथ में घूम रहे हैं। उनका नाम संध्या रानी नरवटे। तो ये फैमिली आज प्रभु चौहान के साथ घूम रहा है, तो आप समझ सकते हैं इन्होंने मराठा समाज को कैसे अन्याय किया है। तो हम लोग मराठा है ना, तो फिर यही हर बार क्यों हो रहा है, मराठा समाज के ऊपर क्यों हो रहा है। और आपने पूछा गणेशपुर का, गणेशपुर पे 144 लागू किया है क्या नहीं, हमारे शिव जयंती का विरोध हुआ है क्या नहीं, शिव जयंती को तो उन्होंने ओपनली विरोध किया है। टेंट उखाड़ के फेंकना उसका मतलब क्या होता है, मैं आप पत्रकार से पूछ रही हूँ, टेंट उखाड़ के फेंकना उसका मतलब क्या है बताइए। अपमान ही है ना। हाँ तो फिर वो काम उन्होंने किया है, 144 लागू किया उस जगह पे, हमारी शिव जयंती होने नहीं दी उन्होंने, तो फिर हमको दूसरी जगह वहीं पे एक दूसरी जगह में हमको शिव जयंती का कार्यक्रम मतलब वहाँ पे करना पड़ा। तो ये विरोध क्यों, मराठा समाज में आप फूट डालने की कोशिश कर रहे हैं, कोशिश नहीं आपने किया है समाज में फूट डालने की। आज दो ग्रुप बना के समाज को बांट दिया आपने, तो ये सही है, एक विधायक का काम तो नहीं है, एक विधायक होके आप सभी को लेके दोनों मतलब बुला के समझौता निकालना था, मतलब दोनों को समझा के, वो काम आपने किया है आज तक नहीं किया है ना। तो ये इसी से आज प्रभु चौहान का हर जगह तिरस्कार हो रहा है। मराठा समाज बहुत भोली जनता है, उनका उपयोग सिर्फ वोट बैंक के लिए ना करे, सभी से रिक्वेस्ट करती हूँ कि मराठा समाज का सिर्फ वोट बैंक के लिए उपयोग ना करे। जब चुनाव आते हैं ना तभी इनको मराठा समाज दिखता है, और मराठा समाज के लिए सिर्फ एक चुनाव के लिए पॉलिटिकल गिमिक करके वो उन्होंने अपना कार्ड खेला है। अगर वैसा होता तो आज 15 साल से वो यहाँ पे विधायक है, फिर उसके बाद 2 टर्म से वो मिनिस्टर है। तो अगर मराठा समाज को उसको कुछ करना ही था तो इन 15 सालों में नहीं कर सकते थे, सिर्फ 2018 2013 2023 तभी याद आता है आपको, तभी भवन का निर्माण आपको याद आता है, उससे पहले नहीं आता, उससे पहले भी आना चाहिए था ना, अब तक भवन बन के निर्माण होके रेडी होना था। वही तो बोल रहे हो ना भैया कि आप वो मराठा समाज में डिवाइड एंड रूल कर रहे हैं, मराठा समाज को डिवाइड करके आज हमारे लोगों में ही झगड़ा लगा के कुछ लोगों को साथ लेके घूम रहे हैं वो, कि अगर कोई अपनी राजनीति, एक मराठी में बोलते हैं पोळी भाजून खाण्यासाठी, त्यांच्या राजनीतीचा गैरफायदा करून घेण्यासाठी समाजाचा उपयोग करत असेल, तर माझ्या औराच्या जनतेला एक विनंती आहे की तुम्ही वापर होऊन देऊ नका तुमचा स्वतःचा। आप सभी को हक है, आप सोच सकते हो, आप सोच के जिसको वोट करना है कर सकते हो, पर एक सोच के जो इंसान फूट डालता है झगड़ा लगाता है वैसे इंसान को तो आप बिल्कुल ना करें, और एक एजुकेटेड इंसान को आप सोच समझ के आपका भविष्य आपके बच्चों का भविष्य देख के वैसे इंसान को चुनाएं। गलत को गलत बोलिए बस इतना ही है, गलत अगर होता है तो उसको गलत बोलना, हमारे छत्रपति शिवाजी महाराज ने भी बताया है, गलत का अगर गलत होता है तो गलत के लिए विरोध करना हमारे महाराज ने हमको सिखाया है। और मैं उनको भी यही बोलना चाहती हूँ, अगर गलत है तो उसका विरोध करो, उनके साथ ऐसे गलत में आप उसका भागीदार मत बनो, गलत चीजों का भागीदार मत बनो। मैं भारतीय जनता पार्टी की डिस्ट्रिक्ट जनरल सेक्रेटरी थी, पर आपने शायद न्यूज़ में सुना होगा मैंने पद का राजीनामा दिया है, और प्राइमरी मेंबरशिप का भी हमने राजीनामा दिया है। मैडम देने की वजह क्या है? पार्टी में प्रभु चौहान का विरोध जी। क्योंकि यहाँ पर पार्टी नहीं है, सिर्फ प्रभु चौहान चल रहे हैं जी। तो पार्टी में उनका ही मतलब यहाँ पार्टी ने कुछ नहीं, जो प्रभु चौहान बोलते हैं वही रहता है, इसीलिए हमको वो अच्छा नहीं लगा। और मेन जब मैं एकम्बा सर्कल से भारतीय जनता पार्टी की उम्मीदवार बनी थी तो उन्होंने विरोध किया था, एक पक्ष में रह के एक पक्ष का विरोध करना, पक्ष के साथ गद्दारी करना है, इसीलिए जब उन्होंने गद्दारी की तो हमने सहन किया, 6 साल उनको सहन किया, 18 में भी हमने उनका साथ दिया, पर भी उन्होंने कभी हम पूरे कार्यकर्ताओं को कभी बुलाया नहीं, उन्होंने कभी हमसे बात नहीं की, तो आज हम मजबूर होके बाहर निकले हैं, बीजेपी का राजीनामा दे के एक आम जनता होके आज हम काम कर रहे हैं, आम जनता जनता के साथ है हम जी जी। ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ, ವಂದನೆಗಳು।